Hello friends, welcome back to my channel. Ivattu namu gradient feather tool na kalkolana. Hale class alli navu gradient swatch tool na kalkondiddvi. Ivaga gradient feather tool na kalkolana. So first ondu frame na tagolana. Okay, idralli first ond image na insert maadkolana. So ig insert agide nandu image. Okay, iga ond shape na draw maadkolana. Circle hakutini. So ಈ ಸರ್ಕಲ್ ಶಿಫ್ಟ್ ಇಟ್ಕೊಂಡು ಹಾಕಿದ್ರೆ ಕನ್ಸ್ಟ್ರೈಂಟ್ ಮೇಂಟೈನ್ ಆಗುತ್ತೆ. ಸೊ ಇದರೊಳಗಡೆ ಫಿಲ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದನ್ನ ನಾನು ಒಂದು 3 ಕಾಪೀಸ್ ಅಥವಾ 4 ಕಾಪೀಸ್ ಪೇಸ್ಟ್ ಮಾಡ್ತೀನಿ. 1 2 ಸೊ 3 1 2 ಸೊ ಇವಾಗ ಇದ್ರೊಳಗಡೆ ನಾನು ಫಿಲ್ ಮಾಡಿದೀನಿ. ಸೊ ಝೂಮ್ ಮಾಡ್ಕೊಳ್ಳೋಣ. ಇದ್ರೊಳಗಡೆ ಫಿಲ್ ಮಾಡಿದೀನಿ. ಸೊ ನೆಕ್ಸ್ಟ್ ಒನ್ ನಾವೇನ್ ಮಾಡ್ತೀವಿ ಅಂದ್ರೆ ಹಳೆ ಕ್ಲಾಸ್ ಅಲ್ಲಿ ಹೇಳ್ದಂಗೆ ಗ್ರೇಡಿಯಂಟ್ ಫೆದರ್ ಟೂಲ್ ನ ಸೆಲೆಕ್ಟ್ ಮಾಡ್ಕೊಂಡಿ. ಅದು ಶಾರ್ಟ್ ಕಟ್ ಕೀ ಬಂದು ಜಿ. ಸೆಲೆಕ್ಟ್ ಮಾಡ್ಕೊಂಡು ಕಲರ್ ನ ಫಿಲ್ ಮಾಡೋಣ. ಓಕೆ, ಸ್ವಾಚಸ್ ಪ್ಯಾನಲ್ ಬೇಕಂದ್ರೆ ನಾ ಹೇಳ್ದಂಗೆ ವಿಂಡೋ ಕಲರ್ ಸ್ವಾಚಸ್ ಅಂದ್ರೆ ನಂಗೆ ಸ್ವಾಚಸ್ ಪ್ಯಾನಲ್ ಬರುತ್ತೆ. ಓಕೆ, ಸೊ ಡಿಫಾಲ್ಟ್ ಆಗಿ ಹಾಗೆ ಡ್ರಾಗ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ವೈಟ್ ಅಂಡ್ ಬ್ಲಾಕ್ ಬರುತ್ತೆ, ಐ ಮೀನ್ ಗ್ರೇ ಸ್ಕಿಲ್ ಫಿಲ್ ಆಗುತ್ತೆ. ಓಕೆ, ಸೊ ಇದೇ ಇರ್ಲಿ. ಇವಾಗ ನೆಕ್ಸ್ಟ್ ಒನ್ ಸೆಲೆಕ್ಷನ್ ಟೂಲ್ ನ ತಗೊಂಡು ನಾನು ಇನ್ನೊಂದು ಸರ್ಕಲ್ ನ ತಗೊಂತೀನಿ. ಗ್ರೇಡಿಯಂಟ್ ಸ್ವಾಚ್ ಟೂಲ್ ಆಯ್ತು. ಗ್ರೇಡಿಯಂಟ್ ಸ್ವಾಚ್ ಟೂಲ್ ಏನ್ ಮಾಡುತ್ತೆ ಅಂದ್ರೆ ನನ್ನ ಇಮೇಜ್ಗೆ ಗ್ರೇಡಿಯಂಟ್ ನ ಫಿಲ್ ಮಾಡುತ್ತೆ. ಆದ್ರೆ ಗ್ರೇಡಿಯಂಟ್ ಫೆದರ್ ಟೂಲ್ ಅಂದ್ರೆ ಏನಪ್ಪಾ ಅಂದ್ರೆ ನಾನು ಏನ್ ಗ್ರೇಡಿಯಂಟ್ ಕೊಡ್ತೀನಿ ಅದಕ್ಕೆ ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ ನ ಅಪ್ಲೈ ಮಾಡುತ್ತೆ. ಸೊ ಇವಾಗ ನಾನು ಆಲ್ರೆಡಿ ಇದರಲ್ಲಿ ಕಲರ್ ನ ಫಿಲ್ ಮಾಡಿದೀನಿ. ಸೊ ಈಗ ಕಲರ್ ಫಿಲ್ ಮಾಡಿ ನಾನು ಗ್ರೇಡಿಯಂಟ್ ಫೆದರ್ ಟೂಲ್ ನ ತಗೊಂಡು ನನಗೆ ಯಾವ ಡೈರೆಕ್ಷನ್ ಅಲ್ಲಿ ಬೇಕೋ ಆ ಡೈರೆಕ್ಷನ್ ಅಲ್ಲಿ ಡ್ರಾಗ್ ಮಾಡಿದ್ರೆ ಏನಾಗುತ್ತೆ ನೀವು ನೋಡ್ಬೋದು. ಆ ಸರ್ಕಲ್ ಯಾವ್ದು ಸೆಲೆಕ್ಟ್ ಆಗಿದೆ ಅದಕ್ಕೆ ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ ಆಡ್ ಆಗಿದೆ. ಸೊ ನಾನು ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ ಆಡ್ ಮಾಡ್ಬೇಕು ನನ್ನ ಶೇಪಿಗೆ ಅಂದ್ರೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಗ್ರೇಡಿಯಂಟ್ ಫೆದರ್ ಟೂಲ್ ತಗೊಂತೀನಿ. ಸೊ ಜಸ್ಟ್ ಗ್ರೇಡಿಯಂಟ್ ನ ಫಿಲ್ ಮಾಡ್ಬೇಕು ಅಂದ್ರೆ ಗ್ರೇಡಿಯಂಟ್ ಸ್ವಾಚ್ ಟೂಲ್ ತಗೊಂತೀನಿ, ಅಷ್ಟೇ ಡಿಫ್ರೆನ್ಸ್. ಗ್ರೇಡಿಯಂಟ್ ಫೆದರ್ ಟೂಲ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಅಪ್ಲೈ ಮಾಡಿ. ಸೊ ನೀವು ಯಾವ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತೀರಾ, ಲೈಕ್ ಇಲ್ಲಿಂದ ಹಾಫ್ ವರ್ಗು ಮಾತ್ರ ಹಾಕಿದ್ರೆ ರೇಡಿಯಸ್ ನಾನು ಹಾಫ್ ಮಾತ್ರ ನನಗೆ ಟ್ರಾನ್ಸ್ಪರೆನ್ಸಿ ಅಪ್ಲೈ ಆಗುತ್ತೆ, ಇನ್ ಹಾಫ್ ಇಯರ್ ಸ್ಟ್ರೋಕ್ ಫಿಲ್ ಆಗುತ್ತೆ. ಓಕೆ, ಇಲ್ಲಿ ನಿಮ್ಗೆ ವೈಟ್ ತರ ಕಾಣ್ಬೋದು, ಬಟ್ ಅದು ಆಕ್ಚುಲ್ ಆಗಿ ವೈಟ್ ಆಗಿರೋದಿಲ್ಲ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ನೀವು ಇದು ಹೇಗ್ ಪ್ರಿಂಟ್ ಆಗುತ್ತೆ ಇವಾಗ ಈ ಇಮೇಜ್ ನ ನೀವು ನೋಡ್ಬೋದು. ಲೈಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಲರ್ ಇದೆ, ಮುಂದೆ ನನಗೆ ಇಮೇಜಸ್ ಇದೆ. ಸೊ ಇದು ಪ್ರಿಂಟಿಂಗ್ ಅಲ್ಲಿ ಮಲ್ಟಿಪಲ್ ಕಲರ್ಸ್ ಆಗುತ್ತಲ್ಲ, ಹೇಗೆ ಪ್ರಿಂಟ್ ಆಗುತ್ತೆ ಅಂತ ತಿಳ್ಕೋಬೇಕಂದ್ರೆ ಜಸ್ಟ್ ಸೆಲೆಕ್ಟ್ ಮಾಡಿ ವಿಂಡೋಗ್ ಹೋಗಿ ಇಲ್ಲಿ ಔಟ್ಪುಟ್ಗೆ ಹೋಗಿ ಅಟ್ರಿಬ್ಯೂಟ್ಸ್ ಅಂದ್ರೆ ನನಗೆ ಅಟ್ರಿಬ್ಯೂಟ್ ಪ್ಯಾನಲ್ ಬರುತ್ತೆ. ಇಲ್ಲಿ ಓವರ್ ಪ್ರಿಂಟ್ ಅಲ್ಲಿ ಹೇಗಾಗುತ್ತೆ ಫಿಲ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಹೇಗ್ ಕಾಣುತ್ತೆ ಅಂತ ನೋಡ್ಬೇಕಂದ್ರೆ ವ್ಯೂಗೆ ಹೋಗಿ ಓವರ್ ಪ್ರಿಂಟ್ ಪ್ರಿವ್ಯೂ ಅಂತ ಕೊಟ್ರೆ ಸೊ ನನ್ಗೆ ಇದು ಪ್ರಿಂಟ್ ಆದಾಗ ಹೇಗ್ ಕಾಣುತ್ತೆ ಅನ್ನೋದು ಇಲ್ಲಿ ನನ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಸ್ಟ್ರೋಕ್ಸ್ ಬೇಡ ತೋರಿಸೋದು ಅಂದ್ರೆ ಲೈಕ್ ಓವರ್ ಪ್ರಿಂಟ್ ಸ್ಟ್ರೋಕ್ ಏನಿದೆ ಅದನ್ನ ತೆಗಿಬಹುದು ನೀವು. ಸೊ ಈ ಮೋಡ್ ಅಲ್ಲಿ ನೀವು ನೋಡ್ಬೋದು, ಇದು ಆಕ್ಚುಲ್ ಆಗಿ ಓವರ್ ಪ್ರಿಂಟ್ ಆಗಿ ಪ್ರಿಂಟ್ ಆದ್ರೆ ಈ ರೀತಿ ಕಾಣಿಸುತ್ತೆ ನನಗೆ. ಸೊ ಸ್ಟ್ರೋಕ್ ಬೇಡ ಅಂದ್ರೆ ನೀವು ಸ್ಟ್ರೋಕ್ ನ ರಿಮೂವ್ ಮಾಡ್ಬೋದು, ಲೈಕ್ 0 ಪಾಯಿಂಟ್ ಕೊಟ್ರೆ ಸ್ಟ್ರೋಕ್ ರಿಮೂವ್ ಆಗುತ್ತೆ. ಇದ್ರಲ್ಲಿ ಯಾವ್ದಾದ್ರು ಇಮೇಜ್ ಪ್ರಿಂಟ್ ಆಗೋದ್ ಬೇಡ ಅನ್ಸಿದ್ರೆ ಲೈಕ್ ನಾನ್ ಪ್ರಿಂಟಿಂಗ್ ಅಂತ ಕೊಟ್ರೆ ಆ ಇಮೇಜ್ ನನ್ಗೆ ಪ್ರಿಂಟ್ ಆಗಲ್ಲ. ಸೊ ಯಾವ್ದಾದ್ರು ಒಂದ್ ಸ್ಟ್ರೋಕ್ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಓವರ್ ಪ್ರಿಂಟ್ ಸ್ಟ್ರೋಕ್ ಕೊಡ್ಬೋದು ಅಥವಾ ಸ್ಟ್ರೋಕ್ ನ ನಾನು ಅಪ್ಲೈ ಮಾಡ್ಬೋದು. ಸ್ಟ್ರೋಕ್ ಇದ್ರೆ ಮಾತ್ರ ಓವರ್ ಪ್ರಿಂಟ್ ಸ್ಟ್ರೋಕ್ ಆಪ್ಷನ್ ನನ್ಗೆ ಸೆಲೆಕ್ಟ್ ಆಗುತ್ತೆ. ಗ್ರೇಡಿಯಂಟ್ ಫೆದರ್ ಟೂಲ್ ಶಾರ್ಟ್ಕಟ್ ಕೀ ಬಂದು ಶಿಫ್ಟ್ ಜಿ. ಗ್ರೇಡಿಯಂಟ್ ಫೆದರ್ ಟೂಲ್. ದ ಗ್ರೇಡಿಯಂಟ್ ಫೆದರ್ ಟೂಲ್ ಆನ್ ದ ಟೂಲ್ಸ್ ಪ್ಯಾನಲ್ ಅಲೋಸ್ ಯು ಟು ಆಡ್ ಅನ್ ಒಪೆಸಿಟಿ ಆರ್ ಟ್ರಾನ್ಸ್ಪರೆನ್ಸಿ ಟು ಅನ್ ಗ್ರೇಡಿಯಂಟ್ ಫಾರ್ ಅನ್ ಆಬ್ಜೆಕ್ಟ್. ದ ಗ್ರೇಡಿಯಂಟ್ ಫೀಚರ್ ಟೂಲ್ ವರ್ಕ್ಸ್ ಜಸ್ಟ್ ಲೈಕ್ ಎ ಗ್ರೇಡಿಯಂಟ್ ಟೂಲ್. ಯು ಕ್ಯಾನ್ ಚೇಂಜ್ ಹೌ ಗ್ರೇಡಿಯಂಟ್ಸ್ ಬ್ಲೆಂಡ್, ಆಂಗಲ್ ಆಫ್ ಗ್ರೇಡಿಯಂಟ್, ಲೊಕೇಶನ್ ಆಫ್ ರೇಡಿಯಲ್ ಗ್ರೇಡಿಯಂಟ್.
ಸೊ ಗ್ರೇಡಿಯಂಟ್ ಸ್ವಾಚ್ ಟೂಲ್ ತರನೇ ಗ್ರೇಡಿಯಂಟ್ ಫೆದರ್ ಟೂಲ್ ಕೂಡ ವರ್ಕ್ ಆಗುತ್ತೆ. ಬಟ್ ಎರಡಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಲೈಕ್ ಎರಡು ಗ್ರೇಡಿಯಂಟ್ ನೇ ಅಪ್ಲೈ ಮಾಡುತ್ತೆ, ಬಟ್ ಗ್ರೇಡಿಯಂಟ್ ಫೆದರ್ ಟೂಲ್ ನ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡೋ ಗ್ರೇಡಿಯಂಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಗ್ರೇಡಿಯಂಟ್ ಸ್ವಾಚ್ ಟೂಲ್ ಅಲ್ಲಿ ಅಪ್ಲೈ ಮಾಡುವಂತ ಗ್ರೇಡಿಯಂಟು ಟ್ರಾನ್ಸ್ಪರೆಂಟ್ ಆಗಿರೋದಿಲ್ಲ. ಸೊ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ಇದು ಅದು ಡಿಫ್ರೆನ್ಸ್ ಅಷ್ಟೇ, ಇನ್ ಮಿಕ್ಕಿದ್ದೆಲ್ಲ ಸೇಮ್. ಇಟ್ ಈಸ್ ಯೂಸ್ಡ್ ಟು ಬ್ಲೆಂಡ್ ದ ಆಬ್ಜೆಕ್ಟ್ ಟು ದ ಬ್ಯಾಕ್ ಗ್ರೌಂಡ್ ಬೈ ಆ್ಯಡಿಂಗ್ ಟ್ರಾನ್ಸ್ಪರೆನ್ಸಿ ಟು ಆನ್ ಆಬ್ಜೆಕ್ಟ್. ಬೇಸಿಕ್ ಆಗಿ ಟ್ರಾನ್ಸ್ಪರೆನ್ಸಿ ಅಪ್ಲೈ ಮಾಡ್ಬೇಕಂದ್ರೆ ಗ್ರೇಡಿಯಂಟ್ ಫೆದರ್ ಟೂಲ್ನ ಯೂಸ್ ಮಾಡ್ತೀವಿ. ಹೇಗೆ ಅಪ್ಲೈ ಮಾಡ್ತೀವಪ್ಪ ಅಂದರೆ, ಸೆಲೆಕ್ಟ್ ದ ಆಬ್ಜೆಕ್ಟ್, ಸೆಲೆಕ್ಟ್ ಗ್ರೇಡಿಯಂಟ್ ಫೆದರ್ ಟೂಲ್, ಡ್ರ್ಯಾಗ್ ದ ಕರ್ಸರ್ ಫ್ರಮ್ ದ ಪಾರ್ಟ್ ಆಫ್ ದ ಇಮೇಜ್ ದಟ್ ಈಸ್ ಟು ಬಿ ಒಪೆಕ್ ಟು ದ ಪಾರ್ಟ್ ಆಫ್ ದ ಇಮೇಜ್ ದಟ್ ಈಸ್ ಟು ಬಿ ಟ್ರಾನ್ಸ್ಪರೆಂಟ್. ಸೊ ಯಾವುದು ನನಗೆ ಒಪೆಕ್ ಆಗಿರಬೇಕು ಅಲ್ಲಿಂದ ಯಾವ ಸೈಡ್ಗೆ ಟ್ರಾನ್ಸ್ಪರೆಂಟ್ ಆಗಬೇಕು ಆ ಸೈಡ್ ಡೈರೆಕ್ಷನ್ನ ನಾನು ಮೂವ್ ಮಾಡಿದ್ರೆ ನನಗೆ ಗ್ರೇಡಿಯಂಟ್ ಫೆದರ್ ಗ್ರೇಡಿಯಂಟು ಫಿಲ್ ಆಗುತ್ತೆ ಟ್ರಾನ್ಸ್ಪರೆಂಟ್ ಆಗಿ. ರೀಡ್ಯೂಯಿಂಗ್ ದಿಸ್ ಆಕ್ಷನ್ ವಿಲ್ ಸಿಂಪ್ಲಿ ರೀಪ್ಲೇಸ್ ಎನಿ ಗ್ರೇಡಿಯಂಟ್ ಫೆದರ್ ಆಲ್ರೆಡಿ ಇನ್ ಪ್ಲೇಸ್. ಸೊ ಅದನ್ನು ನೀವು ಬೇರೆ ಡೈರೆಕ್ಷನಲ್ಲಿ ಕೊಟ್ಟರೆ ಏನಾಗುತ್ತೆ, ಆ ಡೈರೆಕ್ಷನಲ್ಲಿ ನನಗೆ ಟ್ರಾನ್ಸ್ಪರೆನ್ಸಿ ಅಪ್ಲೈ ಆಗುತ್ತೆ ಅಷ್ಟೆ. ಥ್ಯಾಂಕ್ ಯು ಫಾರ್ ಫೀಡ್ಬ್ಯಾಕ್ ಅಂಡ್ ಕ್ವಶನ್ಸ್ ರಿಗಾರ್ಡಿಂಗ್ ದಿಸ್ ವಿಡಿಯೋ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್ ಆರ್ ಮೇಲ್ ಮೀ ಅಟ್ rashmimahesh@gmail.com. ಲೈಕ್ ಮೈ ವಿಡಿಯೋ, ಶೇರ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.